ಈ ಮೈಶುಗರ್ ಕಾರ್ಖಾನೆ, ನಮಗೆ ಚಲುವರಾಯ ಸ್ವಾಮಿ ಬಂದು ಹೇಳಿದ್ರು ಮೈಶುಗರ್ ಕಾರ್ಖಾನೆ ಬಹಳ ನಷ್ಟದಲ್ಲಿದೆ, ಅದು ಸರಿಯಾಗಿ ರೈತರಿಗೆ ಕಬ್ಬು ಅರಿಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಕೂಡಲೇ ನಾನು 50 ಕೋಟಿ ಬಿಡುಗಡೆ ಮಾಡಿದೆ. 50 ಕೋಟಿ, 25 ಕೋಟಿ ಕೇಳಿದ್ದು, 25 ಕೋಟಿ ಕೇಳಿದ್ರು, 50 ಕೋಟಿ ಬಿಡುಗಡೆ ಮಾಡಿದೆ. ಈ ವರ್ಷ ಬಜೆಟ್ನಲ್ಲಿ ಈಗಿರ್ತಕ್ಕಂತ ಕಾರ್ಖಾನೆ ಜೊತೆಗೆ ಹೊಸ ಕಾರ್ಖಾನೆಯನ್ನ ಮಾಡಲಿಕ್ಕೆ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಮಣ್ಣಿನ ಮಕ್ಕಳು ಮಾಡಿದ್ರ, ಮಣ್ಣಿನ ಮಕ್ಕಳು, ಮಣ್ಣಿನ ಮಕ್ಕಳು, ನಾವೆಲ್ಲ ಮಾಡಿದವರು ಮಣ್ಣಿನ ಮಕ್ಕಳಲ್ಲ, ಯಾರು ಏನು ಮಾಡದೇನೆ ಮಣ್ಣಿನ ಮಕ್ಕಳು, ಮಣ್ಣಿನ ಮಕ್ಕಳು, ಮಣ್ಣಿನ ಮಕ್ಕಳು. ಅದರಿಂದ ಇವತ್ತು ಇವೆಲ್ಲ ಮಾಡ್ತಕ್ಕಂಥ ಕೆಲಸ ಮಾಡಿದೀವಿ. ಇಲ್ಲಿ ವಿಸಿ ಎಂತ ಇದ್ದದು, ವಿಸಿ ಫಾರಂ, ಅಲ್ಲಿ ಚಲುವರಾಯ ಸ್ವಾಮಿ ಅಲ್ಲೊಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳಿದ್ರು. ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳಿದ್ರು. ಇದು ಮಂಡ್ಯ ರೈತರ ಜಿಲ್ಲೆ ಇದು, ಯಾಕಂದ್ರೆ ರೈತರು ಇಲ್ಲಿ, ರೈತರು ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ, ರಾಗಿ ಬೆಳೀತಾರೆ, ರೇಷ್ಮೆ ಬೆಳೀತಾರೆ, ಸಮಗ್ರ ಕೃಷಿ ಆಗಬೇಕು. ಅದಕ್ಕೆ ಚಲುವರಾಯ ಸ್ವಾಮಿಗೆ ನಾನು ಮಂಡ್ಯ ಗಂಡು ಬಿಟ್ಟಿದ ನೆಲ, ರೈತರ ಜಿಲ್ಲೆ, ಅದಕ್ಕೋಸ್ಕರ ಕೃಷಿ ಇಲಾಖೆ ತಗೊಳ್ಳಪ್ಪ ಅಂತ ಹೇಳಿ ಕೃಷಿ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಅವಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೂ ಗೂಬೆ ಕುಳ್ಳಿಸೋಕೆಲ್ಲ ಪ್ರಯತ್ನ ಮಾಡಿದ್ರು, ಅದೇನು ನಡೀಲಿಲ್ಲ. ಗೂಬೆ ಕುಳ್ಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ನಿನ್ನ ಮೇಲೆ ರೈತರ ಮಕ್ಕಳು ಗೂಬೆ ಕುಳ್ಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಬರಗಾಲ ಬಂದ್ರು ಕೃಷಿ ಇಲಾಖೆ, ಕಂದಾಯ ಇಲಾಖೆ ಏನೋ ಆಗ್ಲಿ ನೋಡ್ತಿದ್ರು. ಆಮೇಲೆ ಗೊಬ್ಬರ ಇಲ್ಲ ಅಂದಿಲ್ಲ, ಇಷ್ಟೆಲ್ಲ ಆದ್ರೂ ಕೂಡ ಒಂದಿನ ಬೀಜ ಇಲ್ಲ ಅಂತ ಆಗ್ಲಿಲ್ಲ, ಒಂದಿನ ಗೊಬ್ಬರ ಇಲ್ಲ ಅಂತ ಆಗ್ಲಿಲ್ಲ. ಫಸ್ಟ್ ಟೈಮ್ ಎಲ್ಲ ಕೃಷಿ ಸಲಕರಣೆಗಳನ್ನು ಒದಗಿಸ್ಕೊಡ್ತಕ್ಕಂತ ಎಲ್ಲ ಬರಗಾಲ. ಇವತ್ತು ಕರ್ನಾಟಕದಲ್ಲಿ ಬರಗಾಲ, 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಇಂತಹ ಕೆಟ್ಟ ಪರಿಸ್ಥಿತಿನಲ್ಲೂ ಕೂಡ ನಮ್ಮ ಎಲ್ಲ ಗ್ಯಾರಂಟಿಗಳಿರೋದ್ರಿಂದ ಜನರಿಗೆ ಬರಗಾಲದ ಕಷ್ಟ ಗೊತ್ತಾಗಬಾರದು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಷ್ಟಾದ್ರೂ ಕೂಡ ನಾವು ಯಾವ ಕಾರ್ಯಕ್ರಮವನ್ನು ನಿಲ್ಲಿಸಿಲ್ಲ. ಕೃಷಿ ಇಲಾಖೆಯಿಂದ ಈಗಾಗಲೇ 600 ಕೋಟಿ ಕೊಟ್ಟಾಗ್ಬಿಟ್ಟಿದೆ, ಇನ್ನ 800 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. 33,25,000 ರೈತರಿಗೆ, 33,25,000 ರೈತರಿಗೆ 631 ಕೋಟಿ ರೂಪಾಯಿಗಳನ್ನ 2,000 ರೂಪಾಯಿವರೆಗೆ ಜಮಾ ಮಾಡಿದ್ದೀವಿ. ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಮಾಡ್ತಾ ಇದ್ದೀವಿ. ಯಾವುದೇ ಒಟ್ಟು ಒಂದು ಬಿಜೆಪಿಯವರು, ಜೆಡಿಎಸ್ನವರು, ಈಗ ಏನು ಇದ್ದಕ್ಕಿದ್ದಾಲೆ ಬಿಜೆಪಿ ಮೇಲೆ ಬಹಳ ಪ್ರೀತಿ ಬಂದ್ಬಿಟ್ಟದೆ ಜೆಡಿಎಸ್ನವರಿಗೆ, ಇದ್ದಕ್ಕಿದ್ದಾಲೆ ಪ್ರೀತಿ. ಏನ್ ಬಿಜೆಪಿಯವರು ಹೇಳ್ತಾರೆ ಅದಕ್ಕೆ ಇವರು ತಾಳ ಹಾಕ್ತಾರೆ, ಜೆಡಿಎಸ್ನವರು ತಾಳ ಹಾಕ್ತಾರೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿಯವರು ಟೀಕೆ ಮಾಡ್ತಾರೆ, ಆದರೆ ಇವರು ಅದಕ್ಕೆ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ರೈತರ ಮಕ್ಕಳು, ಮಣ್ಣಿನ ಮಕ್ಕಳು. ಸತ್ಯನ ಅರ್ಥ ಮಾಡ್ಕೊಳ್ದೇನೆ, ಸತ್ಯವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡದೇನೆ ರೈತರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನೀವೆಲ್ಲರೂ ಕೂಡ ಎಚ್ಚರವಾಗಿರ್ಬೇಕು. ನಾವು ನಿಮ್ಮ ಪರ ಇದ್ದೀವಿ. ಮಂಡ್ಯ ಜಿಲ್ಲೆ
ಸಂಪೂರ್ಣ ಅಭಿವೃದ್ಧಿ ಮಾಡ್ತಕ್ಕಂಥ, ಇವತ್ತು ನೀರಾವರಿಗೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಇಲ್ಲೇ ನೀರಾವರಿ ಮಂತ್ರಿ ಇದ್ದಾರೆ. ಅನೇಕ ವಿಶ್ವೇಶ್ವರ ನಾಲಾ ಕೆಳಗಡೆ ಇರ್ತಕ್ಕಂಥ ಎಲ್ಲ ನಾಲೆಗಳಲ್ಲೂ ಕೂಡ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. 500 ಕೋಟಿ ರೂಪಾಯಿಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಹಿಂದೆನೂ ಕೂಡ ಮುಖ್ಯಮಂತ್ರಿ ಆಗಿರುವಾಗ ನೀರಾವರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ಮಳವಳ್ಳಿನಲ್ಲಿ ಮಳವಳ್ಳಿ ಶ್ರೀರಂಗಪಟ್ಟಣ ಆಮೇಲೆ ನಮ್ಮ ಎಲ್ಲಿಯವನು ನೀನು ಮಾತಾಡದೆ ಕೂತಿದ್ದಿಲ್ಲಯ್ಯ ಮದ್ದೂರು ಇವನಿಗೆ 120 ಕೋಟಿ ರವಿ 120 ಕೋಟಿ ಯಾರಿಗೆ ನರೇಂದ್ರ ಸ್ವಾಮಿ ಎಲ್ಲ ನೀರಾವರಿ ಮಾಡಬೇಕು ಮಾಡಿಕೊಡ್ಬೇಕು. ಯಾಕಂದ್ರೆ ಇಲ್ಲಿ ವ್ಯವಸಾಯದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನ ಜಾಸ್ತಿ ಇದ್ದಾರೆ. ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇವೆಲ್ಲ ಮಾಡ್ತಾ ಇದ್ದೀವಿ. ಸೊ ನೀವು ನಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನಾನು ಕೈ ಬಿಡೋದಿಲ್ಲ ಅಲ್ಲ, ಕೈ ಬಿಡಲ್ಲ ಅಲ್ಲ, ಕೈ ಬಿಡಲ್ಲ ಅಲ್ಲ. ದಯಮಾಡಿ ಯಾರು ಏನೇರ ಹೇಳಲಿ, ಅವರು ಜೊತೆಗಾರು ಬರಲಿ, ಬೇರೆ ಬೇರೆ ಯಾರೂ ಬರಲಿ, ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡನ್ನ ಈ ಸಾರಿ ಲೋಕಸಭೆಗೆ ಕಳಿಸಿಕೊಡಬೇಕು. ನಮಗೆ ಶಕ್ತಿಯನ್ನ ತುಂಬತಕ್ಕಂಥ ಕೆಲಸವನ್ನ ಮಂಡ್ಯ ಜನ ಮಾಡಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಆಗ್ಬೋದಾ? ಆಗ್ಬೋದಾ? ನಿಮ್ಮೆಲ್ರಿಗೂ ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.